ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡಿದಂತ ಅವರ ಮೊದಲನೇ ಡೈರೆಕ್ಷನ್ ಡೆಬ್ಯೂ ಸಲಗ ಸಿನಿಮಾ. ಇನ್ನೇನು ಒಂದು ಮೂರು ದಿನಗಳಲ್ಲ, ನಾಲ್ಕು ದಿನದಲ್ಲಿ ಥಿಯೇಟರ್ ಬರ್ತಾ ಇದೆ. 100% ಆಗಿ ಒಂದು 15 ದಿನ ಆಗಿದೆ ಅಷ್ಟೇ. 100% ಆಗಿ ರಿಲೀಸ್ ಆಯ್ತು. ಈಗ ಬೆಳೆದ ಸಲಗ ಕೃಷ್ಣ ಜೀವೆ ಕೋಟಿಗೊಬ್ಬರು ಫ್ರೀ ಬಂದಾಗ ಅದಾದ್ಮೇಲೆ ಅಜಲಿಗೀಟ್ ಇನ್ನೂ ಸಾಕಷ್ಟು ಸಿನಿಮಾಗಳು ಏನಂದ್ರೆ ಚಿಕ್ಕ ಈ ಹಬ್ಬದ ಮೂಲಕ ಸಿನಿಮಾಗಳು ಚೆನ್ನಾಗಿ ಓಡಲಿ ಥಿಯೇಟ್ರಲ್ಲಿ, ಜನಗಳು ಹೆಚ್ಚಾಗಿ ಬರಲಿ, ಜೊತೆಗೆ ಹೊಸದಾಗಿ ಶುರು ಮಾಡ್ತಿರುವಂಥ ಪ್ರೊಡಕ್ಷನ್ ಆದಷ್ಟು ಇನ್ನೂ ಬೇಗನೆ ಹೆಚ್ಚಾಗಿ ಪ್ರೊಡಕ್ಷನ್ಸ್ಗಳು. ಸುಮಾರು 1 ವರ್ಷ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ಜನ ತೊಂದರೆಗಳನ್ನು ಅನುಭವಿಸ್ತಾರೆ ಕೆಲಸಗಳು. ಸೊ ಹಾಗಾಗಿ ಮುಖ್ಯ ಏನಂದರೆ ಕೆಲಸಗಳು ಶುರು ಆಗಬೇಕು. ಕೆಲಸಗಳು ಶುರು ಆಗಬೇಕಂದ್ರೆ ಥಿಯೇಟರ್ ಸಿನಿಮಾ ಬರಬೇಕು, ಸಿನಿಮಾಗಳು ಚೆನ್ನಾಗಿ ಆಗಬೇಕು, ನಾವು ಒಳ್ಳೆ ಸಿನಿಮಾಗಳು ತೆಗಿಬೇಕು. ಆ ಒಳ್ಳೆ ಸಿನಿಮಾ ಸಲಗಾನೂ ಆಗಿರುತ್ತೆ ಅಂತ ನಂಬಿದ್ದೀನಿ. ಸೊ ವಿಜಯ್ ಅವರ ಫಸ್ಟ್ ಡೈರೆಕ್ಷನ್ ಇಂಟರ್ವ್ಯೂಗೆ ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಹಿರಿಯರ ನಮ್ಮ ಶ್ರೀಕಾಂತ್ ಅವರ ಎರಡನೇ ಸಿನಿಮಾ, ಮತ್ತೆ ಧನಂಜಯ್ ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಲವ್ ಯು ವರ್ಡ್ಸ್, ವೆರಿ ನೈಸ್. ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ತುಂಬ ಚೆನ್ನಾಗಿ ಕಾಣ್ತಾರೆ ಸಿನಿಮಾ. ಮತ್ತೆ ಒಂದು ಒಳ್ಳೆ ಟೀಮ್ ಸೇರಿ ಮಾಡುವಂಥ ಸಿನಿಮಾ ವಿನ್ನರ್ ಆಫ್ ಆಡಿಯೋ ನಮ್ಮ ಚರಣ್, ಅದ್ಭುತವಾದ ಮ್ಯೂಸಿಕ್ ಆ್ಯಂಡ್ ನಮ್ಮ ಫೇವ್ರೆಟ್ ಸಾಂಗ್ ಆ್ಯಕ್ಚುಲಿ ಮೇಡಮ್ ನೀವು ಮಾಡಿದ್ರು. ಅದಕ್ಕೆ ಫಸ್ಟ್ ಬಂದ ತಕ್ಷಣ ನಿಮಗೆ ಖುಷಿ ಮಾಡಿದೆ. ಬೆಂಗಳೂರು ಸಾಕಾರ ಮಾಲೀಕ ಮುಜ್ಜೆ ಅಂದರ್ ಗುಲಯ್ಯ ನಾನು ಹೆಸರು ಯಾಕೆ ಹೇಳ್ತೀನಿ ಅಂದ್ರೆ ಕೇಳಿ ಕೇಳಿ ಖುಷಿಯಾಗುತ್ತೀನಿ. ಸೊ ನೋಡಿದ ತಕ್ಷಣ ತುಂಬ ಸಂತೋಷ ಆಯ್ತು. ಬ್ಯೂಟಿಫುಲ್, ಇಲ್ಲೂ ಲೈವ್ ಅಲ್ಲಿ ಆಡಿದ್ರೆ ತುಂಬ ಚೆನ್ನಾಗಿ ಆಡಿದ್ರಿ. ಸೊ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಿ ಸಕ್ಸಸ್ ಆಗಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಗಾಡ್ ಬ್ಲೆಸ್. ಸರ್, ನೀವು ಹಾಡು ಹಾಡ್ಬಿಟ್ಟು ಇನ್ ನೆಕ್ಸ್ಟ್ ಅವ್ರು ಹಾಡ್ಬಿಟ್ಟು ಬೇರೆ ಹಾಡೇ ಹಾಡಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ಅಪ್ಪ ಅವ್ರು ಹಾಡ್ಬಿಟ್ಟಿದ್ರೆ ನಾನು ಬೇರೆ ಹಾಡೇ ಹಾಡಲ್ಲ ಅಂತ ಹೇಳಿ ದಿ ಟೋಲ್ ಮಿ ದಟ್ ಯುವರ್ ಕ್ರೇಜಿ ಫ್ಯಾನ್ ಆಫ್ ಯು ಅಂತ ಹೇಳಿದ್ರು. ಬಾರಿ ನನಗೆ ಆ ಸಾಂಗ್ ಸಿಕ್ಕಾಬಿಟ್ಟು ಇಷ್ಟ ಆಯ್ತು. ಆರ್ಕೆಸ್ಟ್ರೈಸೇಷನ್ ಇರ್ಬೋದು, ರೀರೆಕಾರ್ಡಿಂಗ್ ಸ್ಟೈಲ್ ಅದ್ಭುತವಾಗಿದೆ. ವೆರಿ ನೈಸ್, ವೆರಿ ನೈಸ್. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಲವ್ಲಿ.